ನಮಸ್ಕಾರ ವೀಕ್ಷಕರೇ, ನಯಾ ಟಿವಿಯ ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ವಿಶ್ವಾಮಿತ್ರ ಮಹರ್ಷಿಗಳು ರಾಜನಿಗೆ ತಿಳಿ ಹೇಳ್ತಾರೆ, ನಿನ್ನೇನೂ ಎದುರುಕೋಬೇಡ, ನಾನು ಎಲ್ಲ ವಿಷಯದಲ್ಲೂ ಎಲ್ಲ ಕಡೆ ನಿಮ್ಮ ಮಗನಿಗೆ ರಕ್ಷಣೆ ಕೊಡ್ತೀನಿ. ಅದೆಲ್ಲ ಕಾರ್ಯ ಆದ ನಂತರ ವಾಪಸ್ಸು ನಾನೇ ಅವರಿಗೆ ಏನೂ ತೊಂದರೆ ಆಗ್ದಂಗೆ ಕರ್ಕೊಂಬಂದು ರಾಜ್ಯದಲ್ಲಿ ಬಿಡ್ತೀನಿ ಅಂತ ಹೇಳಿದರು ಸಹ ಈ ದಶರಥ ರಾಜರು ಏನು ಮಾಡ್ತಾರೆ, ಅವ್ರಿಗೆ ಭಯದಿಂದ ಇಲ್ಲ ನನ್ನ ಮಗನನ್ನು ನಾನು ಕಳಿಸ್ಕೊಡಲ್ಲ, ಅದ್ರ ಬದಲಾಗಿ ನಾನೇ ನನ್ನ ಸೈನ್ಯದ ಸಮೇತ ನಿಮ್ಮ ಯಾಗಕ್ಕೆ ಬಂದು ಅದನ್ನು ರಕ್ಷಣೆ ಮಾಡೋ ಎಲ್ಲ ಜವಾಬ್ದಾರಿ ನಾನೇ ಹೊಂತೀನಿ ಅಂತ ಹೇಳಿದಾಗ ಈ ವಿಶ್ವಾಮಿತ್ರ ಋಷಿಗಳು ತುಂಬ ಕೋಪಗೊಂಡು ಅವರ ಕಾಲನ್ನ ಭೂಮಿಗೆ ಬಡಿತಾರೆ. ಆವಾಗ ಭೂಕಂಪನೇ ಆದಂತೆ ಆಗತ್ತೆ. ಆವಾಗ ವಸಿಷ್ಠರು ಅದನ್ನು ನೋಡಿ ಗಾಬರುಗೊಂಡು ರಾಜನಿಗೆ ಹೋಗಿ ಧೈರ್ಯ ತುಂಬಿ ತಿಳಿ ಹೇಳ್ತಾರೆ. ಏನು ತಿಳಿ ಹೇಳ್ತಾರೆ ಎಂಬುದು ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ವಸಿಷ್ಠರು ಹೇಳ್ತಾರೆ, ಇಂತಹ ವಂಶದಲ್ಲಿ ಹುಟ್ಟಿರುವ ನೀನು ವೀರನಿಗೆ ಸಮಾನನಾದವನು. ಇಂತಹ ವೀರನಾದ ಧೀರನಾದ ನೀನು ಈ ಥರ ಮಾತಾಡೋದು ಉಚಿತ ಅಲ್ಲ, ಯಾರು ಕೇಳಿಸ್ಕೊಂಡ್ರೆ ಏನು ಅನ್ಕೋತಾರೆ. ಈ ಥರನೂ ಒಂದು ವಿಷಯ ಸಂಭವಿಸ್ತಾ ರಾಜನು ವೀರನಾದರೂ ಕೂಡ ಅವನಿಗೆ ಈ ವಿಚಾರ ತಿಳಿಲಿಲ್ವಾ ಅಂತ ಎಲ್ಲರೂ ಕೂಡ ಯೋಚಿಸ್ತಾರೆ. ಈ ವಿಷಯನ ಯಾರು ಕೇಳಿದ್ರೆ ಆಶ್ಚರ್ಯ ಪಡದೆ ಇರ್ತಾರಾ? ರಘುಕುಲ ತಿಲಕನೇ, ಮೂರು ಲೋಕಗಳಲ್ಲಿ ನಿನ್ನ ಶೌರ್ಯ ಕೀರ್ತಿ ಕೊಂಡಾಡುತ್ತಿರುವಾಗ ಇಂತಹ ಕೀರ್ತಿಗೆ ಕಳಂಕ ತರುವಂಥ ವಿಚಾರ ಮಾಡಕ್ಕೆ ಹೊರಟಿದೆಯಲ್ಲ, ಇದು ಸರಿಯಲ್ಲ ಅಂತ ವಸಿಷ್ಠರು ಹೇಳ್ತಾರೆ. ಇದು ಎಂತಹ ವಿಪರ್ಯಾಸ ಅಂತ ಅಂದ್ಕೊಂಡು ವಸಿಷ್ಠರು ತುಂಬ ದುಃಖಕ್ಕೆ ಒಳಗಾಗ್ತಾರೆ. ಅದಾದ ನಂತರ ಹೇಳ್ತಾರೆ, ವಿಶ್ವಾಮಿತ್ರರು ಸಾಮಾನ್ಯರಾದವರಲ್ಲ. ಅವರೇ ತಿಳಿಸಿರುವಂತೆ ಯಾಗ ದೀಕ್ಷಿತರಾಗಿರುವಾಗ ಕದನಕ್ಕೆ ಕೈ ಹಾಕುವುದು ಸರಿಯಲ್ಲ. ಅವರು ಕೋಪ ಮಾಡ್ಕೊಳ್ಳೋದು ಸಹಜ, ಯಾಕಂದರೆ ಅವರೇ ಈ ಲೋಕ ಕಲ್ಯಾಣಕ್ಕಾಗಿ ಯಾಗ ಮಾಡಬೇಕು ಅಂತ ಅಂದ್ಕೊಂಡ್ರು. ರಾಮ ಕಿರಿಯ ವಯಸ್ಸಿನವನಾಗಿದ್ದರೂ ಕೂಡ ಅವನ ಬಲ ಈ ಋಷಿಮುನಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ರಾಮನನ್ನೇ ಕರೆದುಕೊಂಡು ಹೋಗಬೇಕು ಅಂತ ವಿಚಾರ ಮಾಡಿ ಅವರು ಇಲ್ಲಿಗೆ ನಿನ್ನಲ್ಲಿ ಬಂದರು. ಆದರೆ ನೀನು ಈ ಥರ ಮಾತಾಡೋದು ಸರಿಯಲ್ಲ ಎಂದು ವಸಿಷ್ಠರು ದಶರಥ ಮಹಾರಾಜನಿಗೆ ಹೇಳಿದರು. ವಿಶ್ವಾಮಿತ್ರ ಋಷಿಗಳಿಗೆ ತ್ರಿಶಂಕುಗಳಿಂದ ಅವ್ರಿಗೆ ರಕ್ಷಣೆ ಹೊಂದಿರುವಾಗ ನಿನ್ನ ಮಗ ರಾಮನಿಗೆ ಏನು ಅಪಾಯ ಇಲ್ಲ, ವಿಶ್ವಾಮಿತ್ರರು ಎಲ್ಲ ರಕ್ಷಣೆ ಅವ್ರ ಕೈಯಲ್ಲಿ ಏನಾಗುತ್ತೋ ಎಲ್ಲ ರಕ್ಷಣೆ ಕೂಡ ಕೊಡೋದಕ್ಕೆ ಸಿದ್ಧರಾಗಿದ್ದರು ಕೂಡ ನೀನು ಅವನ್ನ ಕಳಿಸ್ತಾ ಇಲ್ಲ ಅನ್ನೋ ಮಾತು ಉಚಿತ ಅಲ್ಲ, ಅದನ್ನು ನೀನು ಮತ್ತೆ ಯೋಚನೆ ಮಾಡಿ ಆ ಯೋಚನೆನ ಈ ವಿಶ್ವಾಮಿತ್ರ ಮಹರ್ಷಿಗಳಿಗೆ ತಿಳಿಸು ಅಂತ ವಸಿಷ್ಠ ಮುನಿಗಳು ತಿಳಿ ಹೇಳ್ತಾರೆ. ಅದಾದ ನಂತರ ಏನಾಗುತ್ತೆ ಎಂಬ ವಿಚಾರ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ದಿನಕ್ಕೊಂದು ಕತೆ ಕಾರ್ಯಕ್ರಮ. ಲೈಕ್, ಕಮೆಂಟ್, ಶೇರ್ ಮಾಡೋದು ಮರಿಬೇಡಿ. ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.